ನಾನು ಮೈಸೂರಿಗೆ ಒಂದು 10 ವರ್ಷದ ಹಿಂದೆ ಹೋಗಿದ್ದೆ, ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದೆ. ನಾನು ಅಲ್ಲಿದ್ದಂತ ಒಬ್ಬರು ಕಾರ್ಯಕರ್ತ ತೋರಿಸಿ ನೋಡಿ, ಒಬ್ಬ ಬದಿಯಲ್ಲಿ ನಿಂತು ಬಿಟ್ಟಿದ್ದಾನಲ್ಲ ಒಬ್ಬ ಮುಸಲ್ಮಾನ, ಅವನು ಅವನಿಗೆ ಎಷ್ಟು ಹೆಂಡತಿಯರು ಗೊತ್ತಾ ಅಂತ. ಇಲ್ಲ ಅಂತ ಹೇಳಿ, 3 ಜನ ಅಲ್ರಿ, ನಮ್ಮೂರಿನಲ್ಲಿ 4-5 ಹೆಂಡತಿಯರನ್ನು ಇಟ್ಕೊಂಡವರು ಇದ್ದಾರೆ ಅಂತಂದೆ. ಅಷ್ಟೇ ಅಲ್ಲ ಅಂತ ಹೇಳಿ, ನಾವು ಮಕ್ಕಳೆಷ್ಟು ಗೊತ್ತಾ ಅಂತ ಕೇಳ. ಇಲ್ಲ ಅಂತ ಹೇಳಿ, ಬರೀ 37. ಅವನು 37 ಮಕ್ಕಳನ್ನು ಇಟ್ಕೊಂಡು ಬದುಕಬಹುದಾದ್ರೆ ನಮಗೆ ಒಂದು 3 ಮಕ್ಕಳು ಇಟ್ಕೊಳ್ಲಿಕ್ಕೆ ಆಗೋಲ್ವಾ? ಇಲ್ಲಿ ಇರ್ಬೋದು ಕೆಲವರು ಹಾಗಿದ್ದಂಥವ್ರು, ಬೇಡ ಅಂತ ಹೇಳುವಂಥವ್ರು, ದಯವಿಟ್ಟು 3 ಮಕ್ಕಳ ಹತ್ರ ಹೋಗಿ ನೀವು. ಇಲ್ಲರೆ ಹಿಂದೂ ಸಮಾಜ ಉಳಿಯೋದಾಗೆ, ನಾವು ಅಲ್ಪಸಂಖ್ಯಾತರಾಗ್ತಾ ಇದ್ದೇವಲ್ಲ, ಶ್ರೀರಂಗಪಟ್ಟಣದ ದೇವಸ್ಥಾನ ಉಳಿಯುತ್ತಾ? ರಾಜರ ಆ ಶ್ರೇಷ್ಠವಾದಂತ ಆ ಜಾಗ ನಮ್ಮ ಕೈಯಲ್ಲಿ ಉಳಿಯುತ್ತಾ? ಮಠ ಮಂದಿರಗಳು ಉಳಿಯುತ್ತಾ? ಸಂಖ್ಯೆನೇ ಆಧಾರ. ಪಾಕಿಸ್ತಾನ ನಿರ್ಮಾಣ ಆಗೋದಕ್ಕೆ ಬಲವಾದಂತ ಕಾರಣ ಇದ್ದದ್ದು ಅವರ ಸಂಖ್ಯೆ ಹೆಚ್ಚಾಯಿತು ಅಂತ. ಜಗತ್ತಿನಲ್ಲಿ ಇವತ್ತು ಅತ್ಯಂತ ಹೆಚ್ಚು ಜನಸಂಖ್ಯೆ ಇರುವಂತ ದೇಶ ಭಾರತ, 142 ಕೋಟಿ. ಆದ್ರೆ ಹೇಗಾಗಿದೆ ಅಂತ ಕೇಳಿದರೆ, ಜನಸಂಖ್ಯೆಯಲ್ಲಿ ಅನುಪಾತ ವ್ಯತ್ಯಾಸ ಆಗಿಬಿಟ್ಟಿದೆ. ಹಿಂದೂಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. 51ನೇ ಇಸವಿಯಲ್ಲಿ 97% ಹಿಂದೂಗಳು, 2.5% ಮುಸಲ್ಮಾನರು, 0.5% ಕ್ರಿಶ್ಚಿಯನ್ರಿದ್ರೆ, ಈಗ 11 ವರ್ಷದ ಹಿಂದೆ ತೆಗೆದು ನೋಡಿದಾಗ ಆ 97 ಹೋಗಿ 79 ಆಗಿಬಿಟ್ಟಿದೆ. ನಾವು ಕಡಿಮೆ ಆಗ್ತಾ ಇದ್ದೇವೆ, ಅವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಯಾವಾಗ ಅವರ ಸಂಖ್ಯೆ ಹೆಚ್ಚಾಯ್ತೋ ಅವರು ಮತ್ತೆ ಪಾಕಿಸ್ತಾನ ಜಿಂದಾಬಾದ್ ಹೇಳುವಂತವರೇ. ಅಂತ ಭೂಮಿಯಲ್ಲಿ ಕೂತ್ಕೊಂಡು ಮುಸ್ಕಾನ್ ಮಾಡ್ತೀರಾ ನೀವು? ನೀವು ಮುಸ್ಕಾನ್ ಆನ್ ಮಾಡ್ಬೇಕಾದ್ರೆ ಮತ್ತೆ ಮುಸಲ್ಮಾನ್ ದೇಶಕ್ಕೆ ಹೋಗಿ, ನಮ್ಮ ದೇಶದಲ್ಲಿ ಇರುವಾಗಿಲ್ಲ. ನೀವು ಈ ದೇಶದಲ್ಲಿ ಇರ್ಬೇಕಾದ್ರೆ ಎಲ್ಲರಾಗಿ ಇರ್ಬೇಕು. ನೀವು ಇನ್ನೊಂದು ಗಂಭೀರವಾಗಿ ಯೋಚನೆ ಮಾಡಬೇಕಾದಂತ ವಿಷಯ ಅಂದ್ರೆ, ಆ ಹೆಣ್ಣು ಮಗಳಿಗೆ ಶಾಬಾಜ್ಗಿರಿಯನ್ನು ಕೊಟ್ಟಿರುವಂತದ್ದು, ಮತ್ತೆ ಮೊದಲು ಕೊಟ್ಟಿರುವಂತದ್ದು ಅಲ್ ಕೈದಾ ಅಂತ ಹೇಳುವಂತ ಒಂದು ದೇಶದ್ರೋಹಿ ಭಯೋತ್ಪಾದಕ ಸಂಘಟನೆಯ ಪ್ರಮುಖ ಅಲ್ ಜವಾಹಿರಿಯಿಂದ ಅವನಿಗೆ ಶಾಬಾಜ್ಗಿರಿಯನ್ನು ಕೊಟ್ಟಿರುವಂತದ್ದು, ಹಣವನ್ನು ಕೊಟ್ಟಿರುವಂತದ್ದು. ಅಂತ ಭೂಮಿಯಲ್ಲಿ ಕೂತ್ಕೊಂಡು ಹಿಜಾಬ್ ತರೋ ತಾಕತ್ ಇದೆಯಾ ನಿಮಗೆ? ಆ ತಾಕತ್ ಇದ್ರೆ ತರುವ ಪ್ರಯತ್ನ ಮಾಡಿ. ಈ ಮಂಡ್ಯ ಗಂಡು ಮುಟ್ಟಿದನಲ್ಲ ಗಂಡು ಮೆಟ್ಟಿದನಲ್ಲ ಅಂತ ಹೇಳ್ತಾರೆ. ಇವಳೇ ಇಲ್ಲೇ ಒಬ್ಬಳು ಹೆಣ್ಣು ಮಗಳು ಬಿಬಿ ಮುಸ್ಕಾನ್ ಅಂತ. ಅವಳು ಕಳೆದ ಬಾರಿ ಜೈ ಶ್ರೀರಾಮ ಹೇಳಿದಾಗ ಅಲ್ಲಾಹೋ ಅಕ್ಬರ್ ಅಂತ ಹೇಳಿದ್ರು. ನೀನು ಮನೆಯಲ್ಲಿ ಹೇಳ್ಬೇಕಮ್ಮ ಅಲ್ಲಾಹೋ ಅಕ್ಬರ್, ಇಲ್ಲರೆ ಮಸೀದಿಯಲ್ಲಿ ಹೇಳ್ಬೇಕು. ಭಾರತದ ಈ ನೆಲದಲ್ಲಿ ಅಲ್ಲಾಹೋ ಅಕ್ಬರ್ ಆಗೋಲ್ಲ, ಈ ದೇಶದಲ್ಲಿ ಹೇಳ್ಬೇಕಾಗಿರೋದನ್ನು ರಾ